नमस्कार वीक्षक यस न्यूज कर्नाटक एक्सप्रेस ನಲ್ಲಿ ತಮಗೆಲ್ಲರಿಗೂ ಸ್ವಾಗತ ನಾನು ತೌಸಿಫ್ ವಿಜಯಪುರ ಜಿಲ್ಲಾ ಬಸವನ ಬಾಗೇವಾಡಿ ಪೊಲೀಸ್ ಠಾಣೆಯಲ್ಲಿ ಶಾಂತಿ ಸಭೆಯನ್ನು ಆಯೋಜಿಸಲಾಗಿತ್ತು ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ರಾಷ್ಟ್ರೀಯ ಬಸವ ಸೈನ್ಯ ಸಂಸ್ಥಾಪಕ ಶಂಕರ್ಗೌಡ ಬಿರಾದಾರ್ ಮತ್ತು ಈ ಸಂದರ್ಭದಲ್ಲಿ ಬಸವನ ಬಾಗೇವಾಡಿ ಪೊಲೀಸ್ ಠಾಣೆಯ ಸಿಪಿಐ ಸೋಮಶೇಖರ್ ಜುಟ್ಟಲ್ ಹಾಗೂ ಪಿಎಸ್ಐ ಚಂದ್ರಶೇಖರ್ ಹೆರ್ಕಲ್ ಮತ್ತು ಊರಿನ ಹಿರಿಯರಾದ ಬಸವನಗೌಡ ದೇಸಾಯಿ ಮನ್ನನ್ ಶಾಬಾದಿ ಸಂಗಮೇಶ್ ಓಲೇಕಾರ್ ಖಾಜಂಬರ್ ನದಾಫ್ ಶ್ರೀಕಾಂತ್ ಕೊಟ್ರಶೆಟ್ಟಿ ಮತ್ತು ಊರಿನ ಹಿರಿಯರು ಉಪಸ್ಥಿತರಿದ್ದರು ಅದು ಯಾರೋ ಒಬ್ಬರು ಒಂದು ಧರ್ಮದ ವಿರುದ್ಧ ಧರ್ಮದ ವಿರುದ್ಧ ಗುರುವಿನ ಬಗ್ಗೆ ಇರುವಂತಹ ಅವಹೇಳನಕಾರಿ ಹೇಳಿಕೆಯನ್ನು ಪೋಸ್ಟ್ ಮಾಡಿದ್ರು ಅಂತ ಹೇಳಿ ಅದೆಲ್ಲ ಯುವಕರು ಉದ್ರಿಕ್ತಗೊಂಡು ಅವರೆಲ್ಲ ತಾವು ಕಾನೂನಲ್ಲಿ ಕೈಗೊಂಡು ಕೈ ಮೇಲೆ ತೆಗೆದುಕೊಂಡು ಶಾಸಕರ ಮನೆಯ ಮೇಲೆ ಮತ್ತು ಆ ಶಾಸಕರ ಅಕ್ಕಪಕ್ಕದಲ್ಲಿ ಇರುವಂಥ ಎಲ್ಲ ವಾಹನಗಳ ಮೇಲೆ ಹಲ್ಲೆ ಮಾಡಿ ಆ ವಾಹನಗಳಿಗೆ ಬೆಂಕಿ ಹಚ್ಚಿದ್ದು ಈ ರಾಜ್ಯದಲ್ಲಿರುವಂಥ ಈ ಘಟನೆ ಬಹಳೆಲ್ಲ ನಮ್ಮೆಲ್ಲರಿಗೂ ನಾಚಿಕೆ ಬರುವಂಥ ಸಂಗತಿ ಯಾಕಂದರೆ ಇದನ್ನೆಲ್ಲ ಕಾಪಾಡಲು ಕಾನೂನನ್ನು ನೋಡಿಕೊಳ್ಳಲು ನಮ್ಮ ರಾಜ್ಯ ಸರ್ಕಾರ ಹಾಗೂ ಪೊಲೀಸ್ ಇಲಾಖೆ ಇದೆ ತಾವು ಯಾರೇ ರೀತಿ ಒಂದು ಫೇಸ್ಬುಕ್ ಆಗಿರ್ಬೋದು ಇನ್ಸ್ಟಾಗ್ರಾಮ್ ಆಗಿರ್ಬೋದು ವಾಟ್ಸಪ್ ಆಗಿರ್ಬೋದು ಇಲ್ಲಿ ಯಾವುದೇ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ಧರ್ಮದ ವಿರುದ್ಧ ಯಾರಾದರೂ ಪೋಸ್ಟ್ ಮಾಡಿದರೆ ಒಂದು ಧರ್ಮಕ್ಕೆ ಮುಜುಗರ ಉಂಟು ಮಾಡಿದರೆ ಅವರಿಗೆ ಸೈಬರ್ ಕ್ರೈಮ್ ಎಂಬ ಪೊಲೀಸ್ ಠಾಣೆ ಇದೆ ಆ ಠಾಣೆಯಲ್ಲಿ ಬಂದು ಅವರ ವಿರುದ್ಧ ದೂರವನ್ನು ಕೊಟ್ಟು ಆ ವ್ಯಕ್ತಿ ಯಾರು ಪೋಸ್ಟ್ ಮಾಡಿರ್ತಾರೆ ಅಂಥವ್ರ ಶಿಕ್ಷೆ ಕೊಡಲು ಪೊಲೀಸ್ ಇಲಾಖೆ ಇದೆ ಅದನ್ನು ಬಿಟ್ಟು ನಾವೇ ಅದನ್ನು ಕೈಗೆ ತೆಗೆದುಕೊಂಡು ಸಾರ್ವಜನಿಕರ ಆಸ್ತಿಯನ್ನು ಹಾಳು ಮಾಡುವುದಾಗಲಿ ಕಾನೂನು ಕೈಗೆ ತೆಗೆದುಕೊಂಡು ಮತ್ತೊಬ್ಬರ ಜೀವನದ ಜೊತೆ ಆಟ ಆಡೋದು ಭಾಳ ಖೇದಕರ ಸಂಗತಿ ಯಾಕಂದರೆ ಇದು ಶರಣರ ನಾಡು ಬಸವಣ್ಣರು ಹುಟ್ಟಿದಂಥ ಈ ನಾಡಿನಲ್ಲಿ ಇಂಥ ಘಟನೆ ಮರುಕಳಿಸಬಾರದು ಯಾಕಂದರೆ ಸೂಫಿ ಸಂತರಂತ ಹುಟ್ಟಿದಂಥ ನಾಡಿನಲ್ಲಿ ನಾವೆಲ್ಲ ಹಿಂದೂ ಮುಸ್ಲಿಮರು ವಿವಿಧ ಎಲ್ಲ ಧರ್ಮದವರು ಭಾವೈಕ್ಯದಿಂದ ಸೌಹಾರ್ದತೆಯಿಂದ ನಾವೆಲ್ಲ ಬದುಕುವಂಥ ಕಲ್ಪನೆಯಲ್ಲಿ ನಾವೆಲ್ಲ ಬದುಕಬೇಕು ಯಾಕಂದರೆ ಈಗ ಕೆಲವೊಂದು ಒಂದು ಸಂಘಟನೆಯವರು ಒಂದು ಪೋಸ್ಟ್ ಹಾಕಿದರೆ ಇನ್ನೊಂದು ಸಂಘಟನೆಯವರು ಮತ್ತೊಂದು ಪೋಸ್ಟ್ ಹಾಕಿ ಕೇವಲ ಜನರಿಗೆ ಮುಕ್ತ ಜನರಿಗೆ ಪ್ರಚೋದನೆ ಮಾಡುವುದೇ ಹೊರತಾಗಿ ಮತ್ತೊಂದು ಆ ಪೋಸ್ಟ್ಗಿಂತ ಯಾರಿಗೂ ಕೂಡ ಯಾವ ಧರ್ಮದವರಿಗೂ ಕೂಡ ಯಾರಿಗೂ ಕೂಡ ಅನುಕೂಲ ಆಗುವುದಿಲ್ಲ ಈ ನಿಟ್ಟಿನಲ್ಲಿ ನಮ್ಮೆಲ್ಲ ಯುವಕರು ಕೂಡ ನಾವೆಲ್ಲ ಸಾಮಾಜಿಕ ತಾಣಗಳನ್ನು ಏನು ಉಪಯೋಗ ಮಾಡ್ತೀರಿ ಮತ್ತೊಂದು ಧರ್ಮಕ್ಕೆ ಯಾರಿಗೆ ತೊಂದರೆ ಆಗದಂತೆ ಹರ್ಟ್ ಆಗದಂತೆ ನಾವೆಲ್ಲ ನೋಡಿಕೊಂಡು ಅಂಥ ಪೋಸ್ಟ್ಗಳು ಬಂದರೆ ನಾವ್ಯಾರು ಫಾರ್ವರ್ಡ್ ಮಾಡಬಾರ್ದು ಅದನ್ನು ಅಲ್ಲೇ ಡಿಲೀಟ್ ಮಾಡಬೇಕು ಅಥವಾ ಠಾಣೆಗೆ ಬಂದು ಪಿ ಎಸ್ ಎಸ್ ಸಾಹೇಬರಿಗೆ ಚಿ ಪಿ ಎಸ್ ಸಾಹೇಬರಿಗೆ ಬಂದು ಗಮನಕ್ಕೆ ತಂದು ಇಂಥ ಒಬ್ಬ ವ್ಯಕ್ತಿ ಇಂತಿಂಥ ಏನು ಪೋಸ್ಟ್ ಮಾಡಿದ್ದಾನೆ ಅವನ್ನ ಕಾನೂನು ಕ್ರಮ ತೆಗೆದುಕೊಳ್ಳಿ ಸರ್ ಅದಕ್ಕೆ ಅವರಿಗೆ ನಾವೊಂದು ಕಂಪ್ಲೇಂಟ್ ಕೊಟ್ಟು ಕೂಡ ಅವರೆಲ್ಲ ಕಾನೂನು ಕ್ರಮ ತೆಗೆದುಕೊಳ್ತಾರೆ ಅದನ್ನು ಬಿಟ್ಟು ನಾವೇ ಅದನ್ನು ಕಾನೂನು ಕೈ ತೆಗೆದುಕೊಂಡು ಸಾರ್ವಜನಿಕ ಆಸ್ತಿಗೆ ಹಾನಿಯನ್ನು ಮಾಡುವುದು ಈಗ ಹೀಗೆ ನಡೆದಂಥ ಘಟನೆಯಲ್ಲಿ ಇಬ್ಬರು ತೀರ್ಕೊಂಡಿದ್ದಾರೆ ಮತ್ತು ಸಾವಿರಾರು ಕೋಟಿಗಟ್ಟಲೆ ಆಸ್ತಿಯನ್ನು ಅಲ್ಲೆಲ್ಲ ಭಸ್ಮವಾಗಿದೆ ಇದಕ್ಕೆಲ್ಲ ಕಾರಣೀಭೂತರು ಇದ್ದಂಥವ್ರನ್ನ ಈಗಾಗಲೇ ಪೊಲೀಸ್ ಇಲಾಖೆ ಹುಡುಕ್ತಾ ಇದೆ ಅವರನ್ನು ಕೂಡ ಉಗ್ರ ಶಿಕ್ಷೆಯಲ್ಲಿ ಒಳಪಡಿಸ್ತದೆ ಆ ನಿಟ್ಟಿನಲ್ಲಿ ನಾವೇನು ಬಸವನಗಿಡಿ ತಾಲೂಕಿನಲ್ಲಿ ಇಲ್ಲಿ ಸೇರಿದಂಥ ಎಲ್ಲ ಮುಖಂಡರು ಇಂಥ ಪೋಸ್ಟ್ಗಳಿಗೆ ಇಂಥ ವಿಚಾರಗಳಿಗೆ ನಾವ್ಯಾರೂ ತಲೆ ಕೆಡಿಸ್ಕೊಳ್ಳೋದೇನೆ ಅಂಥವೇನಾದರೂ ಪೋಸ್ಟ್ಗಳು ನಮಗೂ ಕೂಡ ಬಂದರೆ ನಾವು ಸೀದಾ ಬಂದು ಪೊಲೀಸ್ ಠಾಣೆಯಲ್ಲಿ ಅವರ ವಿರುದ್ಧ ದೂರನ್ನು ದಾಖಲಿಸುತ್ತೇವೆ ಅಂತ ಹೀಗೆ ತಮ್ಮಲ್ಲಿ ಭರವಸೆಯನ್ನು ಕೊಡುತ್ತಾ ಈ ಶಾಂತಿ ಕೊಟ್ಟುಕೊಂತ ಬಂದಿದ್ದೀನಿ ಈ ಭರವಸೆ ಸದಾ ತಾವು ಉಳಿಸ್ತೀನಿ ನಾನು ಅದನ್ನು ಆ ಮಾತು ಕೊಡೋದನ್ನು ನಾನು ತಪ್ಪಿಸೋದಿಲ್ಲ ಅಂತ ನಾನು ಇವತ್ತು ಏನು ಬೆಂಗಳೂರಿನಲ್ಲಿ ಗಲಾಟೆ ಒಳಗೆ ಏನು ಸ್ಟೇಷನ್ ಸುಟ್ಟರು ಮನೆ ಸುಟ್ಟರು ಆಮೇಲೆ ಆಸ್ತಿಪಾಸ್ತಿ ಈಗ ಬೈಕು ಕಾರು ಇವನ್ನೆಲ್ಲ ಸುಟ್ಟಲ್ಲ ನನ್ನ ಪ್ರಕಾರ ಅಲ್ಲಿ ಸುಡಬೇಕಾಗಿದ್ದು ಆ ವಸ್ತು ಅಲ್ಲ ಏನು ಕೆಟ್ಟ ಮನಸ್ಸು ಐತಲ್ಲ ಆ ಕೆಟ್ಟ ಮನಸ್ಸು ಸುಡಬೇಕು ಜನರಲ್ಲಿ ಇರ್ತಕ್ಕಂಥ ಅದು ಕೆಟ್ಟ ಮನಸ್ಸು ಸುಟ್ಟಾಗ ನಮ್ಮ ಸಮಾಜ ಸರಿದಾರಿಗೆ ಬರ್ತೈತಿ ಅಂತ ಭಾವಿಸ್ತೀನಿ ಮತ್ತು ಈ ಏನು ನಾವು ಸಾಮಾಜಿಕ ಜಾಲತಾಣ ಅಂತೇವಲ್ಲ ನನ್ನ ಪ್ರಕಾರ ಇದು ಇರೋಕ್ಕಿಂತ ಮೊದಲು ನಾವೆಲ್ಲರೂ ಚೆನ್ನಾಗೇ ಇದ್ವಿ ಈ ಸಮಸ್ಯೆನೇ ಇರಲಿಲ್ಲ ಸಾಮಾಜಿಕ ಜಾಲತಾಣ ಅನ್ನೋದು ಒಳ್ಳೆಯದಕ್ಕೆ ಉಪಯೋಗ ಮಾಡ್ತದೆ ಆಮೇಲೆ ಇನ್ನೊಂದು ಏನಾಗೈತಿ ಪ್ರತಿಯೊಬ್ಬರಿಗೂ ಈಗ ಮೊಬೈಲ್ ಇದಾವೆ ಸ್ಮಾರ್ಟ್ಫೋನು ಆ್ಯಂಡ್ರಾಯ್ಡ್ ಎಲ್ಲ ಮೊಬೈಲ್ ಇದಾವೆ ಆಮೇಲೆ ಫ್ರೀ ನಿಮ್ಗೆ ಇದು ಸಿಗ್ತೈತಿ ನೆಟ್ ಎಲ್ಲರ ಕೈಯಾಗೂ ಇರ್ತೈತಿ ಹಿಂಗಾಗಿ ಅದನ್ನು ಉಪಯೋಗ ಮಾಡ್ತಾರೆ ಯಾವುದು ನೋಡಬೇಕು ಯಾವ್ದು ನೋಡಬಾರ್ದು ಯಾವ್ದು ಬಳಸ್ಬೇಕು ಅನ್ನೋದನ್ನು ಸ್ವಲ್ಪ ವಿವೇಚನೆಯಿಂದ ನಾವು ಯೋಚಿಸ್ತೀವಿ ನಾನು ಇಲ್ಲಿವರೆಗಾದರೂ ನಾನು ಫೇಸ್ಬುಕ್ಕನ್ನ ಇಟ್ಟಿಲ್ಲ ನಾನು ಫೇಸ್ಬುಕ್ಕನ್ನ ಓಪನ್ ಮಾಡಿದೆ ನಿಮಗೆ ಇಲ್ಲಿ ಖಾಲಿ ಐತಂತಂದರೆ ಮೊದಲೆಲ್ಲ ನಾವೇನು ಮಾಡ್ತಿದ್ವಿ ಮಾತಾಡ್ತಿದ್ವಿ ಗೆಳೆಯರಾಯಿತು ಮನೆಯಾಗ ಹಿರಿಯರಾಯಿತು ಎಲ್ಲರೂ
ಇಲ್ಲ ಓಣ್ಯಾಗ ಹಿಡಿದ್ರೆ ಯಾರಿಗಾರ ಹೋಗಿ ಮಾತಾಡ್ಕೊಂಡು ಬಂದು ಇದು ಮಾಡ್ತೀವಿ ಇಲ್ಲ ಕಟ್ಟಿ ಮಾತಾಡ್ತೀವಿ. ಈಗ ಹಂಗಿಲ್ಲ ಯಾರು ಒಬ್ಬರು ಇಲ್ಲೇ ಆಜು ಬಾಜು ಇರ್ತೀವಿ ನಮ್ಮ ಇದ್ರಾಗ ನಾನು ನೋಡಂಗೆ ಫ್ರೀ ಒಂದು ಆಗಿ ಕಟ್ಟಿ ಇದನ್ನು ನೋಡ್ಕೊಂಡು ಇದರಿಂದ ಏನು ಲಾಭ ಇಲ್ಲ. ಯಾ ನಮಗೆ ನೂರಾರು ಮಂದಿ ಬೈತಾರೆ ಬೈಯೋದ್ರಿಂದ ಏನು ನಂಗೆ ಮುಣಿ ಹೋಗ್ತಾರೆ ಹೊರ ನಾವು ಯೋಚನೆ ಮಾಡೋದು ದಾರಿ ಸರಿ ಇರ್ಬೇಕಂತ ನನ್ನ ನೂರಾರು ಜನ ಬೈತಾರ ನಮಗೆ ಬೈತಾರ ತಮಗೆ ಬೈತಾರ ಬೈಯೋದ್ರಿಂದ ಏನಾಗೋದಿಲ್ಲ ನಮ್ಮ ಧರ್ಮ ಬೈಯೋದ್ರಿಂದ ನಮ್ಮ ಬೈಯೋದ್ರಿಂದ ಏನಾಗೋದಿಲ್ಲ ಬಟ್ ನಮ್ಮ ಯೋಚನೆ ಬದಲಾಗ್ಬೇಕಂತ ನಮ್ಮ ಯೋಚನೆ ಬದಲಾಯ್ತಂತಂದ್ರೆ ಎಲ್ಲ ಸರಿ ಇದಾಗಿ ಇನ್ನೊಂದ್ಸಲ ತಮ್ಮೆಲ್ಲ ಹೋಗಿ ನಾನು ಈ ಯಾವುದೇ ನಿಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಫೇಸ್ಬುಕ್ ಆಯಿತು ವಾಟ್ಸಪ್ ಆಯಿತು ಇಲ್ಲ ಬೇರೆ ಏನೋ ಇದ್ರು ಏನೇ ಸಮಸ್ಯೆ ಇದ್ರು ತಾವು ತಮ್ಮ ಈ ಏನು ಯುವ ಜನಾಂಗ ಐತಲ್ಲ ಅವ್ರಿಗೆ ಹಿರಿಯರು ಯಾರು ತಪ್ಪು ಮಾಡೋಂಗಿಲ್ಲ ನಾನು ಎದುರ್ಕೊಂಡೆ ಯಾರು ಕೇಳಕ್ಕಿದ್ದಾರಂದು ಯಾವ ಹಿರಿಯರು ಈಗ ಈ ತಪ್ಪು ಮಾಡೋಕೆ ಹೋಗೋದು ಖಾಲಿ ಕೂತಿರ್ತಾರೆ ಹುಡುಗರು ಬರೀ ಅದೇ ಫೇಸ್ಬುಕ್ಕು ವಾಟ್ಸಪ್ಪು ಇಲ್ಲ ಅಂತಂದ್ರೆ ಯಾವ್ದಾರ ರೋಡ್ನೇ ಹೋಗಿ ಅದು ಕ್ಯಾಮ್ರಾ ಹಿಡ್ಕೊಂಡು ಆ ಫೋಟೋ ತಪ್ಪೋದು ಇದನ್ನು ಕೊಡ್ತೀವಿ ಬರೀ ಇದ ದಯಮಾಡಿ ತಾವು ಏನು ಯುವ ಜನಾಂಗ ಐತಿ ತಾವು ಹಿರಿಯರದಿರಿ ತಮ್ಮ ಮಾತು ಖಂಡಿತವಾಗಿ ಕೇಳ್ತಾರೆ ನಮಗೇನು ತಮ್ಮ ತಮ್ಮ ಯುವಕರಿಗೆ ತಮ್ಮ ಹುಡುಗರಿಗೆ ತಾವು ಬುದ್ಧಿ ಮಾಡ್ತೀವಿ ಏನು ಸಾಮಾಜಿಕ ಜಾಲತಾಣ ಆದಷ್ಟು ಕಡಿಮೆ ಉಪಯೋಗ ಮಾಡಿ ನಮ್ಗೆ ಎಷ್ಟು ಅವಶ್ಯಕತೆ ಐತಿ ಅಷ್ಟು ಉಪಯೋಗ ಮಾಡೋದು ನಾನು ಮಾಡ್ತೀನಿ. ಅದಕ್ಕೆ ತಮ್ಮೆಲ್ಲರಿಗೂ ಇನ್ನೊಂದ್ಸಲ ಈ ಘಟನೆಗೆ ಸಂಬಂಧಪಟ್ಟಂಗೆ ನಾನು ಇನ್ನೊಮ್ಮೆ ಮನವಿ ಮಾಡ್ಕೊತೀನಿ. ಈ ರೀತಿ ಯಾವುದೇ ಘಟನೆ ನಮ್ಮ ಬಾಗೇವಾಡಿ ಇದರಲ್ಲಿ ಆಗಬಾರ್ದು ಅಂತ ಕೇಳ್ಕೊಂತ ಇವತ್ತಿನ ಈ ಸಭೆಗೆ ಆಗಂತ ಬಸವನ ಬಾಗೇವಾಡಿಯ ಸಮಸ್ತ ಗುರು ಹಿರಿಯರಿಗೆ ನಮಸ್ಕರಿಸುತ್ತ ಇವತ್ತು ಆಗಮಿಸಿದ್ದಕ್ಕೆ ಈ ಸಭೆಗೆ ಆಗಮಿಸಿದ್ದಕ್ಕೆ ಎಲ್ಲರಿಗೂ ನಮ್ಮ ಪೊಲೀಸ್ ಇಲಾಖೆ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳು. ಯಾವುದೇ ಹೊಸ ಸುದ್ದಿ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ ಅನ್ನು ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬಾಜೂರ ಬೆಲ್ ಐಕನ್ ಅನ್ನು ಒತ್ತಿ ಲೈಕ್ ಮಾಡಿ ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.